one of the prominent empires that ruled Karnataka from 10th century to 14th century is none other than the Hoysalas. The world famous Beluru and Halebedu temples are glimpses of their extravagant architecture. According to the folklore, the inception of the empire was through the brave young man Sala. He saved his guru from the mouth of a tiger. This musical story is presented by our nursery team from Banshankri. Thank you. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿನ ಮೆರೆದಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಉಳಿದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದಂತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಣನ ಪೂಜೆಯು ನಡೆದಿತ್ತು. ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ, ಹೊಂಬಿಸಿಲೇರುವ ಸುಂದರ ಸಮಯದಲ್ಲಿ ಬಂದಿತು ಕಿಡಿಯೊಂಚು, ಕಜ್ಜಿಸಿ ಗುಡುಗಿತು ಕುಡಿಯೊಂಚು.
ಕಿರಣ ಮೆಚ್ಚುತ್ತ ಜನತೆ ಸಳನನ್ನು ಹರಸಿತ್ತು, ಕೆಚ್ಚದೆ ಸಳನನ್ನು ಹರಸಿತ್ತು. ಕನ್ನಡ ನಾಡಿನ ರನ್ನದರತು ನಾ ಹೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು, ಕಟ್ಟಿದ ಸಳನು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಕದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯಿತು, ಹೊಯ್ಸಳ ಚರಿತ್ರೆ ಮೊದಲಾಯಿತು. ಸಾಹಿತ್ಯ ಸೇರಾಗಿ ಶಿಲ್ಪಕಲೆ ನೂರಾಗಿ ಸಂಗೀತ ಮೊದಲಾಗಿ ಸಂಸ್ಕೃತಿ ತೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಹೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಜಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. I will go from the tiger, that is Harshini, Shravya, Mohit, Advika, Shri Tanmai, Anika, Riddhi, Arushi, Chandana, Samartha, Aprameya. They are all from Nursery Panchankri, second stage branch.